ನಮಸ್ಕಾರ ನಾನು ನವೀನ್ ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸು ಜೀ ಕನ್ನಡ ವಾಹಿನಿಯ ರಿಯಾಲಿಟಿ ಶೋ ಹೋದ ವಾರ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ನಡೆದಿತ್ತು ನಿಮ್ಮಲ್ಲೂ ತುಂಬ ಜನ ಹೋಗಿ ಆಡಿಷನ್ ಕೊಟ್ಟು ಬಂದಿದ್ದೀರಾ ಸೊ ಕೆಲವೊಬ್ಬರು ವೀಡಿಯೋಸ್ನ ಕಳಿಸಿದ್ದೀರಾ ಅವ್ರಿಗೆ ನಿಮ್ಮ ಡ್ಯಾನ್ಸ್ ವೀಡಿಯೋಸ್ನ ಸೊ ಯಾರ್ಯಾರು ಆಡಿಷನ್ ಅಟೆಂಡ್ ಮಾಡಿದರೆ ಅವರೆಲ್ಲ ಕೇಳ್ತಾ ಇದ್ರೆ ಆಡಿಷನ್ ಕೊಟ್ಟಿದ್ದೀವಿ ಅದರದ್ದು ರಿಸಲ್ಟ್ ಇನ್ನೂ ಬಂದಿಲ್ಲ ನಮಗೇನು ಹೇಳಿಲ್ಲ ಸೆಲೆಕ್ಟ್ ಆಗಿದ್ದೀವಾ ಇಲ್ವಾ ಅಂತ ಸೊ ಅವ್ರಿಗೋಸ್ಕರ ಈ ವಿಡಿಯೋದಲ್ಲಿ ಏನು ಹೇಳ್ತೀನಿ ಅಂತಂದರೆ ಅದರದ್ದು ರಿಸಲ್ಟು ಅಂದರೆ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಅವ್ರಿಗೆಲ್ಲ ಆಲ್ರೆಡಿ ಅವರು ಕಾಲ್ ಮಾಡಿದಾರಂತೆ ನೆಕ್ಸ್ಟ್ ರೌಂಡ್ಗೆ 500 ಜನನ ಸೆಲೆಕ್ಟ್ ಮಾಡಿದ್ದಾರೆ 500 ಜನಕ್ಕೆ ಬೆಂಗಳೂರಿನಲ್ಲಿ ಆಡಿಷನ್ ಇರುತ್ತೆ ಅದರ ನಂತರ ಮತ್ತೊಂದು ರೌಂಡು ಇನ್ನೊಂದು ರೌಂಡು ಆ ಥರ ಒಂದು 2-3 ರೌಂಡ್ ಇರುತ್ತೆ ಆದರೆ ವಿಷಯ ಏನು ಅಂತಂದರೆ ಒಬ್ಬರು ಮೈಸೂರಿನಲ್ಲಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸು ಆಡಿಷನ್ ಕೊಟ್ಟಿದ್ದಾರೆ ಅವ್ರ ಹೆಸರು ಮಂಜು ಅಂತ ಅವರು ಒಬ್ಬರು ಡ್ಯಾನ್ಸ್ ಕೊರಿಯೋಗ್ರಾಫರು ಅವರು ತುಂಬ ಒಳ್ಳೆಯ ಪ್ರಶ್ನೆಗಳನ್ನು ಜೀ ಕನ್ನಡ ವಾಹಿನಿಗೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಾಗೆ ಕೇಳಿದ್ದಾರೆ ತುಂಬ ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ ಅವರು ಸೊ ಏನು ಹೇಳಿದ್ದಾರೆ ಏನು ನೋಡ್ಕೊಂಬನ್ನಿ ಒಂದ್ಸಲ ಹಾಯ್ ಎವ್ರಿವನ್, ನನ್ನ ಹೆಸರು ಮಂಜು ಅಂತ, ಮೈಸೂರಿಂದ ಮಾತಾಡ್ತಾ ಇದ್ದೀನಿ. ಸೊ ನಾನು ಯಾರನ್ನು ಟಾರ್ಗೆಟ್ ಮಾಡ್ಕೊಂಡು ಮಾತಾಡ್ತಾ ಇಲ್ಲ, ನನಗೆ ಏನಾಯ್ತು ಅನ್ನೋದ್ರ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ನನ್ನ ಕ್ಲಾಸಿಂದ ಟೋಟಲ್ 8 ಮೆಂಬರ್ಸ್ ಅಂದ್ರೆ 8 ಜನ ಅವಾಗ ಆಡಿಷನ್ ಅಟೆಂಡ್ ಮಾಡಿದ್ವಿ. ಅದರಲ್ಲಿ ಇಬ್ಬರು ಕಾಲ್ ಬಂತು, ಸೊ ನೀವು ನೆಕ್ಸ್ಟ್ ರೌಂಡ್ ಸೆಲೆಕ್ಟ್ ಆಗಿದ್ದೀರಾ, 4ನೇ ತಾರೀಕು ನೆಕ್ಸ್ಟ್ ರೌಂಡ್ ಆಡಿಷನ್ ಬರಬೇಕು ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ಕಟ್ ಮಾಡಿದೆ. ಮಿಕ್ಕಿದ ಪೇರೆಂಟ್ಸ್ ಎಲ್ಲ ಕೇಳ್ತಾ ಇದ್ರು, ಸರ್ ಎಲ್ಲಿ ಸರ್ ಆಡಿಷನ್ಸ್ ರಿಸಲ್ಟ್ ಬರಲಿಲ್ಲ, ಇಲ್ಲ ಮೇಡಮ್ ಬರ್ಬೋದು, ನನಗೆ ಕಾಲ್ ಬಂದಿದೆ ನೋಡಿ ನಿಮಗೂ ಬರ್ಬೋದು. 2 ದಿನ ವೇಟ್ ಮಾಡಿದ್ರು ಕಾಲ್ ಬರಲಿಲ್ಲ. ನಾನು ಯಾವ ನಂಬರ್ ಇಂದ ಕಾಲ್ ಬಂತು ಆ ನಂಬರ್ ಫೋನ್ ಮಾಡಿದೆ, ಫೋನ್ ರಿಸೀವ್ ಮಾಡಲಿಲ್ಲ. ನಾನೇನ್ ಮಾಡಿದೆ, ಇನ್ನೊಂದು ನಂಬರ್ ಇತ್ತು 080, ಸೊ ಅದು ಕರೆಕ್ಟ್ ಜಿ ಟಿವಿ ಅವ್ರ ಆಫೀಸ್ಗೆ ಹೋಯ್ತು. ಸರ್ ಹಿಂಗೆ ಕಾಲ್ ಬಂದಿತ್ತು, ನಾವು ಮಾತಾಡಿದ್ವಿ, ಸ್ವಲ್ಪ ಕೆಲವೊಂದು ಇನ್ಫಾರ್ಮೇಶನ್ ಬೇಕಿತ್ತು, ಮತ್ತೆ ಕಾಲ್ ಮಾಡಿದೆ, ಅವ್ರು ರಿಸೀವ್ ಮಾಡ್ತಾ ಇಲ್ಲ ಅಂತ ಕೇಳಿದೆ. ಅದಾಗಿದ್ದು 10 ನಿಮಿಷಕ್ಕೆ ಅದೇ ಮೇಡಮ್ ಮತ್ತೆ ಫೋನ್ ಮಾಡಿದ್ರು, ಅಲ್ಲ ಸರ್ ನಾವು 500 ಜನ ಕಾಲ್ ಮಾಡಬೇಕು ದಿನಕ್ಕೆ, ಅರ್ಥ ಮಾಡ್ಕೊಳ್ಳಿ. ಅಲ್ಲ ಮೇಡಮ್, 500 ಜನ ಕಾಲ್ ಮಾಡಬೇಕು ಅಂದ್ರೆ ಅದು ನಿಮ್ದಿದ್ದು, ನೀವು ಕ್ರೂ ಜಾಸ್ತಿ ಮಾಡ್ಕೊಳ್ಳಿ, ಒಂದು 10-20 ಜನ ಇಟ್ಕೊಂಡು ಕಾಲ್ ಮಾಡಿ, ನಿಮ್ಗೆಲ್ಲ ಕ್ಲಿಯರ್ ಆಗತ್ತೆ. ನಮ್ಗೊಂದು ಡೌಟ್ ಇತ್ತು ಅಷ್ಟೇನೆ, ಹೇಳಿ ಸರ್ ಡೌಟು. ಮೇಡಮ್, ಈಗ ಮಿಕ್ಕಿದ ರಿಸಲ್ಟ್ ಎಲ್ಲ ಏನಾರು ಅನೌನ್ಸ್ ಮಾಡ್ತೀರಾ, ಇಲ್ಲ ಏನ್ ವೇಟ್ ಮಾಡ್ಬೇಕಾ ವೇಟ್ ಮಾಡಬಾರ್ದ ಅಂತ ಕೇಳಿದೆ. ಇಲ್ಲ ಸರ್ ಅಷ್ಟೇ ಅಂತಂದ್ರು. ಯಾರೇ ಆಡಿಷನ್ ಕೊಟ್ಟಿದ್ದಾರೆ ಅಂತಂದ್ರೆ ತುಂಬಾ ಕಷ್ಟಪಟ್ಟು ಒಂದು ಆಡಿಷನ್ ಕೊಟ್ಟಿರ್ತಾರೆ, ಅವರು ಎಲ್ಲೋ ಇರುತ್ತೆ, ಇನ್ನೊಂದು ಅವ್ರ ಜಿಲ್ಲೆಗೆ ಹೋಗ್ಬೇಕು ಆಡಿಷನ್ ಕೊಡ್ಬೇಕು, 1000 ಜನ ಬಂದಿರ್ತಾರೆ, ಸೊ ಅಲ್ಲಿ ಹೊರಗಡೆ ನಿಂತ್ಕೊಬೇಕು, ಬಿಸಿಲಲ್ಲಿ ಇರಬೇಕು, ಈ ತರ ಏನೇನೋ ಕಷ್ಟಗಳನ್ನ ಪಟ್ಟು ಒಂದು ಆಡಿಷನ್ ಕೊಟ್ಟಿರ್ತಾರೆ, ಅವ್ರಿಗೆ ರಿಸಲ್ಟ್ ಏನಾಯ್ತು ಅನ್ನೋ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಸೆಲೆಕ್ಟ್ ಆಗಿದೀವೋ ಬಿಟ್ಟಿದೀವೋ, ಬಟ್ ಏನು ಅಂತಂದರೆ ಆ ಕಡೆಯಿಂದ ಒಂದು ಫೋನ್ ಮಾಡೋ ಅಥವಾ ಒಂದು ಮೆಸೇಜು, ಏನೋ ಒಂದು ನೀವು ಸೆಲೆಕ್ಟ್ ಆಗಿಲ್ಲ ಆಗಿದ್ದೀರಾ ಅಂತ ಹೇಳಿದಾಗ ಒಂದು ಸಮಾಧಾನ ಇರುತ್ತೆ ಆಡಿಷನ್ ಕೊಟ್ಟವನಿಗೆ. ಅವ್ನು ಬಿಡೋ, ಸೆಲೆಕ್ಟ್ ಆಗದೇ ಇದ್ರೂ ಪರವಾಗಿಲ್ಲ, ನೆಕ್ಸ್ಟ್ ನೋಡೋಣಂತೆ, ಸೆಲೆಕ್ಟ್ ಆಗಿಲ್ಲ ನಾನು, ಸೆಲೆಕ್ಟ್ ಆಗಿದ್ದೀನಿ ಅಂತ ಒಂದು ಸಮಾಧಾನ ಇರುತ್ತೆ. ಆದರೆ ಏನು ಹೇಳದೇ ಇದ್ರೆ ಹೆಂಗನ್ಸುತ್ತೆ ಅಂತಂದರೆ ನಾವು ಸೆಲೆಕ್ಟ್ ಆಗಿದ್ದೀವಾ ಇಲ್ವಾ, ಏನಿದು ಏನು ಹೇಳ್ತಾನೆ ಇಲ್ವಲ್ಲ ಅಂತ ಒಂದು ಕನ್ಫ್ಯೂಷನ್ ಇರುತ್ತೆ, ಒಂದು ನೆಮ್ಮದಿನೇ ಇರಲ್ಲ. ಸೊ ಅಲ್ಲ ಮೇಡಮ್, ನೀವು ನಿಮ್ಮ ಆಡಿಷನ್ ಡೇಟು ಈ ಊರಲ್ಲಿ ಇಂಥ ದಿನ ಆಡಿಷನ್ ಆಗುತ್ತೆ ಇಂಥ ಕಡೆ ಬನ್ನಿ ಅಂತ ಎಲ್ಲ ಪೋಸ್ಟ್ ಹಾಕ್ತೀರಾ, ಇಲ್ಲಂದ್ರೆ ನಿಮ್ಗೆ ಪೇಜ್ಗಳಲ್ಲಿ ಮತ್ತೆ ನಿಮ್ಮ ವೆಬ್ಸೈಟ್ ಅಲ್ಲಿ ಪೇಜ್ ಹಾಕ್ತೀರಾ, ಈಗ ಟಿವಿಗಳಲ್ಲಿ ಆಡ್ ಕೊಡ್ತೀರಾ, ಹಂಗೇನೆ ಯಾರು ಸೆಲೆಕ್ಟ್ ಆಗಿದ್ದಾರೆ ಮೈಸೂರಿಂದ ಇಷ್ಟು ಜನ ಸೆಲೆಕ್ಟ್ ಆಗಿದ್ದಾರೆ ಅಂತ ನೀವು ಒಂದು ಅನೌನ್ಸ್ ಮಾಡಿದ್ರೆ ಮಿಕ್ಕಿದ್ದ ಪೇರೆಂಟ್ಸ್ ಯಾರು ವೇಟ್ ಮಾಡ್ತಿರ್ಲಿಲ್ಲ, ಸುಮ್ಮನೆ ಅವ್ರು ಓಕೆ ನಮ್ಮ ಮಗು ಸೆಲೆಕ್ಟ್ ಆಗಿಲ್ಲ ನಾ ಸೆಲೆಕ್ಟ್ ಆಗಿಲ್ಲ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತಾ ಇದ್ರು, ಈಗ ಎಲ್ಲಾರು ವೇಟ್ ಮಾಡ್ತಾ ಇರ್ತಾರೆ. ಹೌದು, ಏನಂತಂದ್ರೆ ಆಡಿಷನ್ ಇದ್ದಾಗ ಅವ್ರವ್ರ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲೆಲ್ಲ ಹಾಕಿರ್ತಾರೆ, ಅನೌನ್ಸ್ ಮಾಡಿರ್ತಾರೆ ಇಂಥ ದಿನ ಇಂಥ ಕಡೆ ಆಡಿಷನ್ ಇರುತ್ತೆ ಅಂತ. ಆದರೆ ಆಡಿಷನ್ ಆದಮೇಲೆ ರಿಸಲ್ಟನ್ನು ಎಲ್ಲೂ ಅನೌನ್ಸೇ ಮಾಡಲ್ಲ. ಅಂತಂದರೆ ಒಂದು ಶಾರ್ಟ್ ಲಿಸ್ಟ್ ಆಗಿರೋ ಒಂದು ಲೀಸ್ಟ್ನಾರು ಅವರು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಹಾಕಿದ್ರೆ ತುಂಬ ಜನಕ್ಕೆ ಯೂಸ್ ಆಗುತ್ತೆ, ಒಂದು ಕನ್ಫರ್ಮೇಷನ್ ಸಿಗುತ್ತೆ ಸೆಲೆಕ್ಟ್ ಆಗಿದೀವೋ ಇಲ್ವೋ ಅಂತ ಗೊತ್ತಾಗುತ್ತೆ. ಸೊ ಆ ಥರ ಮಾಡಬೇಕು. ಏನು ನೀವು 6,000 ಜನಕ್ಕೆ ನಾವು ಕಾಲ್ ಮಾಡೋಕ್ಕಾಗತ್ತಾ ಅಂತಂದ್ರು. ಅಲ್ಲ ಮೇಡಮ್, ಆ 6,000 ಜನನುವೇ ನಿಮ್ಮ ಆಡಿಷನ್ಸ್ಗೋಸ್ಕರ ಬೆಳಗ್ಗೆಯಿಂದ ಸಂಜೆವರೆಗೂ ನಿಂತ್ಕೊಂಡು ಊಟ ಮಾಡಿದ್ರು ತಿಂಡಿ ಮಾಡಿದ್ರು ಗೊತ್ತಿಲ್ಲ, ಆ ನಂಬರ್ಗಳು ಹಾಕೊಂಡು 1 ನಿಮಿಷ 2 ನಿಮಿಷ ಡ್ಯಾನ್ಸ್ ಮಾಡಿ ಹೋಗಿದ್ದಾರೆ ಅಂತೂ ನೀವು ರೆಸ್ಪೆಕ್ಟ್ ಕೊಟ್ಟು ನಿಮ್ಮ ನಿಮ್ಮೊಂದು ವಾಹಿನಿಯಿಂದ ಒಂದು ಮೆಸೇಜ್ ನೀವು ಸೆಲೆಕ್ಟ್ ಆಗಿದ್ದೀರಾ ಸೆಲೆಕ್ಟ್ ಆಗಿಲ್ಲ, ಥ್ಯಾಂಕ್ ಯು ಸೋ ಮಚ್, ಇಷ್ಟ ಹೇಳಿದ್ರೆ ಮುಗ್ದೇ ಹೋಗ್ತಿತ್ತು. ಇಲ್ಲ ಆಡಿಷನ್ಸ್ ಮಾಡಬೇಡಿ, ನಿಮ್ ಯಾರ್ಯಾರಿಗೆ ಗೊತ್ತು ಅವ್ರವ್ರನ್ನ ಕರೆದು ಡ್ಯಾನ್ಸ್ ಮಾಡಿಸ್ಕೊಳ್ಳಿ. ಎರಡನೇ ವಿಷಯ ಏನಂತಂದ್ರೆ, ನೀವು ಕಂಟೆಸ್ಟೆಂಟ್ಗಳನ್ನ ಕೊಡ್ತೀರಾ, ಅದ್ರ ಜೊತೆಗೆ ಒಬ್ರು ಸೆಲೆಬ್ರಿಟಿ ಅಂತ ಕೊಡ್ತೀರಾ, ಸರಿಗಮಪ್ಪ ಅಲ್ಲಿ ಆಡಿದಂತ ಒಂದು ಯಾರೋ ಒಂದು ಆರ್ಟಿಸ್ಟ್ ನ ತಗೋಬಂದು ಡ್ಯಾನ್ಸ್ ಬಿಡ್ತೀರಾ, ಕಾಮಿಡಿ ಕಿಲಾಡಿಗಳಲ್ಲಿ ಮಾಡಿದಂತ ಒಂದು ಆರ್ಟಿಸ್ಟ್ ನ ತಗೋಬಂದು ಡ್ಯಾನ್ಸ್ ಬಿಡ್ತೀರಾ, ಡ್ರಾಮಾ ಜೂನಿಯರ್ಸ್ ಅಲ್ಲಿ ಮಾಡಿದಂತ ಒಬ್ರು ತಗೋಬಂದು ಡ್ಯಾನ್ಸ್ ಬಿಡ್ತೀರಾ, ಡ್ಯಾನ್ಸರ್ಸ್ ಗಳೆಲ್ಲಿ ಹೋಗ್ಬೇಕಂದ್ರೆ ಅವರು ಅಲ್ಲೂ ಮಾಡಿ ಇಲ್ಲೂ ಮಾಡಿ ಒಬ್ರನ್ ಮುಖ ನೋಡಿದ್ರೆ ಕಂಟಿನ್ಯೂಸ್ ಆಗಿ 2 ವರ್ಷ ಅವ್ರನ್ನ ಟಿವಿಲಿ ಹಾಕೊಂಡು ರುಬ್ಬ ಆಡ್ಬಿಡ್ತೀರ. ಒಬ್ಬ ಡ್ಯಾನ್ಸರ್ಸ್ ಯಾಕೆ ಹೈಲೈಟ್ ಮಾಡ್ತಾ ಇಲ್ಲ, ಒಬ್ಬ ಬಡ ಕಲಾವಿದರು ಡ್ಯಾನ್ಸರ್ ಎಷ್ಟೋ ವರ್ಷದಿಂದ ಡ್ಯಾನ್ಸ್ ಮಾಡ್ಕೊಂಡು ಬಂದಿರ್ತಾರೆ, ಅವ್ರಗಳಿಗೂ ನೀವು ಚಾನ್ಸ್ ಕೊಡಿ, ಬರೀ ಸೆಲೆಬ್ರಿಟಿ ಪಕ್ಕ ನಿಲ್ಲಕ್ಕೆ ಒಂದು ಪ್ರಾಪರ್ಟಿ ತರ ಯೂಸ್ ಮಾಡ್ತಿದ್ದೀರಾ ಡ್ಯಾನ್ಸರ್ಸ್ ಗಳನ್ನ ನೀವು, ನನ್ಗೆ ಗೊತ್ತಿರಂಗೆ.
ಈ ವಿಷಯದ ಬಗ್ಗೆ ತುಂಬಾ ಜನರಿಗೆ ಬೇಸರ ಇದೆ ಅಂದ್ರೆ ಒಂದು ಡ್ಯಾನ್ಸ್ ಕಾರ್ಯಕ್ರಮ ಅಂತ ಅಂದ್ರೆ ಒಂದು ಡ್ಯಾನ್ಸ್ ಕಾರ್ಯಕ್ರಮನೇ ಆಗಿರ್ಬೇಕು ಅವ್ರದೇ ರಿಯಾಲಿಟಿ ಶೋಗಳಲ್ಲಿ ಗೆದ್ದಿರ್ತಾರೆ ಅವ್ರಿಗೊಂದಷ್ಟು ಜನಪ್ರಿಯತೆ ಸಿಕ್ಕಿರುತ್ತೆ ಅದಕ್ಕೋಸ್ಕರ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಈ ಕಾರ್ಯಕ್ರಮಕ್ಕೆ ಬಂದು ಅವ್ರನ್ನ ಕೂರಿಸೋದು ಅವ್ರ ಹತ್ರ ಡ್ಯಾನ್ಸ್ ಮಾಡಿಸೋದು ಇದೊಂಥರ ಸರಿ ಅಂತ ಅನ್ಸಲ್ಲ ಆಮೇಲೆ ಅವ್ರ ಸೀರಿಯಲ್ ಹೀರೋ ಹೀರೋಯಿನ್ ಅವ್ರನ್ನ ತಂದು ಡ್ಯಾನ್ಸ್ ಮಾಡಿಸೋದು ಇದೆಲ್ಲ ಒಂಥರ ಅಂದರೆ ಏನಾಗುತ್ತೆ ಅಂತ ಅಂದರೆ ಯಾರು ಒಬ್ಬ ಅಂದರೆ ಡ್ಯಾನ್ಸರ್ ಆಗಬೇಕು ಅಂತ ತುಂಬ ಯಾರು ಕನ್ಸು ಇಟ್ಕೊಂಡಿರ್ತಾರೆ ಪರಿಶ್ರಮ ಪಡ್ತಾ ಇರ್ತಾರೆ ಒಂದು ರಿಯಾಲಿಟಿ ಶೋಗೆ ನಾನು ಹೋಗಬೇಕು ಅಲ್ಲಿ ಪರ್ಫಾರ್ಮ್ ಮಾಡಬೇಕು ಅಂತ ಯಾರ್ಯಾರು ಕಾಯ್ತಾ ಇರ್ತಾರೆ ಅವ್ರಿಗೊಂದು ಒಂದು ಅವಕಾಶ ಸಿಕ್ಕಂಗೆ ಆಗಲ್ಲ ಸರಿಯಾದ ಯಾರ ಒಬ್ರು ಇಬ್ರನ್ನ ಡ್ಯಾನ್ಸ್ ಬಗ್ಗೆ ನಾಲೆಡ್ಜ್ ಇರೋರು ಡ್ಯಾನ್ಸ್ ನ ಅಷ್ಟು ವರ್ಷದಿಂದ ಮಾಡ್ಕೊ ಬಂದಿರೋ ಅಂತ ಒಬ್ರನ್ನ ನೀವು ಜಡ್ಜ್ ಕೂರಿಸಿ ಅರ್ಥ ಗೊತ್ತಾಗ್ಲಿ ಆಮೇಲೆ ಕೊರಿಯೋಗ್ರಫರ್ಗಳು ಕಂಟಿನ್ಯೂಸ್ 7 ವರ್ಷ 6 ವರ್ಷದಿಂದ ಒಂದೇ ಕೊರಿಯೋಗ್ರಫರ್ ಇದಾರೆ ನಿಮ್ಮ ವಾಹಿನಿಲಿ ಯಾಕೆ ಬೇರೆ ಯಾರು ಕೊರಿಯೋಗ್ರಫರ್ ಯಾರು ಕರ್ನಾಟಕದಲ್ಲಿ ನಿಮಗೆ ಕಾಣ್ತಾ ಇಲ್ವಾ ಮಂಗಳೂರಲ್ಲಿ ಕೊರಿಯೋಗ್ರಫರ್ಸ್ ಇಲ್ವಾ ಮೈಸೂರಲ್ಲಿ ಕೊರಿಯೋಗ್ರಫರ್ಸ್ ಇಲ್ವಾ ಬೆಳಗಾಂ ಅಲ್ಲಿ ಇಲ್ವಾ ಹಾಸನ ಅಲ್ಲಿ ಇಲ್ವಾ ಎಲ್ಲಾ ಕಡೆ ದೊಡ್ಡ ದೊಡ್ಡ ಕೊರಿಯೋಗ್ರಫರ್ ಇದಾರೆ ಎಲ್ಲಾ ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಸ್ಟೇಜ್ ಹತ್ತು ಬಂದಿರೋರು ಇದಾರೆ HHI ಹೋಗಿ ಬಂದಿದ್ದಾರೆ ವರ್ಲ್ಡ್ ಆಫ್ ಡ್ಯಾನ್ಸ್ ಹೋಗಿ ಬಂದಿದ್ದಾರೆ ಓಕೆನಾ ಡ್ಯಾನ್ಸ್ ಪ್ಲಸ್ ಹೋಗಿ ಬಂದಿದ್ದಾರೆ ಡ್ಯಾನ್ಸ್ ಇಂಡಿಯಾ ಡ್ಯಾನ್ಸ್ ವಿನ್ನರ್ ಆಗಿದ್ದಾರೆ ಕರ್ನಾಟಕದವರು ಅವ್ರನ್ನ ಕರೆದು ಅವಕಾಶ ಕೊಡಿ ನಮ್ಮ ವಾಹಿನಿಲಿ ನಮ್ಮನೆಯವ್ರು ನಮ್ಮನೆಯವ್ರು ಯಾವಾಗಲೂ ಹೇಳ್ತಾರೆ ಏನೋ ಅಣ್ಣಮ್ಮನ ಡ್ಯಾನ್ಸ್ ಆಡದಂಗ ಆಡ್ತಿರ್ತಾರೆ ನಿಮ್ ತರ ಒಂದು ಮಾಡಲ್ಲ ನೀವ್ಯಾಕ್ರ ಹೋಗಲ್ಲ ಅಂತ ನಮ್ಗೆ ಯಾಕೆ ಹೋಗಕ್ಕಾಗಲ್ಲ ಅಂದ್ರೆ ಅವಕಾಶಗಳೇ ಸಿಗಲ್ವಲ್ಲ ಎಲ್ಲ ನೀವೇ ಕವರ್ ಮಾಡ್ಕೊಂಡಿರ್ತೀರ ಕಂಪ್ಲೀಟ್ ಈಗ ನಾನೊಬ್ಬ ಕೊರಿಯೋಗ್ರಫರು ನನ್ನ ಸ್ಟೂಡೆಂಟ್ ಕಂಟೆಸ್ಟೆಂಟ್ ಅಲ್ಲೊಬ್ಬ ಕೊರಿಯೋಗ್ರಫರು ಅವ್ರ ಸ್ಟೂಡೆಂಟ್ ಕಂಟೆಸ್ಟೆಂಟ್ ಬೇರೆ ಅವಕಾಶ ಹೇಳ್ಕೊಡ್ತೀರಾ ಜಡ್ಜಸ್ಗಳ ಬಗ್ಗೆ ಕೂಡ ಅಸಮಾಧಾನ ಇದ್ದೇ ಇದೆ ಏನು ಅಂತಂದ್ರೆ ಒಂದು ಡ್ಯಾನ್ಸ್ ಕಾರ್ಯಕ್ರಮ ಆದ್ಮೇಲೆ ಒಬ್ಬ ಒಳ್ಳೆ ಕೊರಿಯೋಗ್ರಾಫರ್ನ ಜಡ್ಜ್ ಆಗಿ ಹಿಡ್ದೇ ಇದ್ರೆ ಅದೇನು ಡ್ಯಾನ್ಸ್ ಕಾರ್ಯಕ್ರಮ ಅಂತ ಅರ್ಜುನ್ ಜನ್ಯ ಅವರು ಜಡ್ಜ್ ಆದಾಗ ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಟೀಕೆ ಬಂತು ಅದ್ರ ಬಗ್ಗೆ ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರು ಒಬ್ಬ ಸಂಗೀತದ ಕಾರ್ಯಕ್ರಮಕ್ಕೆ ಜಡ್ಜ್ ಆದರೆ ಓಕೆ ಅವ್ರನ್ನ ಕರ್ಕೊಂಬಂದು ಒಂದು ಡ್ಯಾನ್ಸ್ ಕಾರ್ಯಕ್ರಮಕ್ಕೆ ಜಡ್ಜ್ ಮಾಡ್ತಾರೆ ಅಂತ ಅಂದರೆ ಏನು ಅಂತ ಸರಿಗಮಪದಿಂದ ಅರ್ಜುನ್ ಜನ್ಯ ಅವರು ಬಂದಿದ್ದಾರೆ ಕಾಮಿಡಿ ಕಿಲ್ಲಾಡಿಯಿಂದ ರಕ್ಷಿತ್ ಅವರು ಬಂದಿದ್ದಾರೆ ಡ್ರಾಮಾ ಜೂನಿಯರ್ಸ್ ಇದ್ದಿಂದ ವಿಜಯ ರಾಘವೇಂದ್ರ ಅವರು ಬಂದಿದ್ದಾರೆ ಈ ಥರ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಇದ್ದಂತಹ 3 ಜನ ಇರ್ತಾರೆ ಜಡ್ಜ್ ಅಂತ ಸೊ ಅವರಲ್ಲಿ ಒಬ್ಬರನ್ನ ಕರ್ಕೊಂಬಂದು ಈ ಶೋಗೆ ಹಾಕಿರೋದು ಸೊ ಪಕ್ಕ ಒಬ್ಬ ಡ್ಯಾನ್ಸರು ಒಬ್ಬ ಡ್ಯಾನ್ಸ್ ಕೊರಿಯೋಗ್ರಾಫರು ತುಂಬ ವರ್ಷಗಳಿಂದ ಡ್ಯಾನ್ಸನ್ನೇ ಕಾನ್ಸಂಟ್ರೇಟ್ ಮಾಡಿದಂತಹ ಒಬ್ಬ ವ್ಯಕ್ತಿ ಇಲ್ಲಿ ಜಡ್ಜ್ ಆಗಿ ಇಲ್ಲ ನಮ್ಮ ಡ್ಯಾನ್ಸ್ ಮೈಸೂರು ಆಡಿಷನ್ ಮಾಡಬೇಕಾದ್ರೆ ಒಂದು ಫ್ಯಾಮಿಲಿ ಹಿಂದೆ ನನ್ನ ಹಿಂದೆ ಕುತ್ಕೊಂಡಿದ್ರು ಅವ್ರ ಹತ್ರ ಊಟ ಮಾಡೋಕ್ ದುಡ್ಡಿಲ್ಲ ಜೆರಾಕ್ಸ್ ಮಾಡ್ಸಕ್ ದುಡ್ಡಿಲ್ಲ ಅಳ್ತಿದ್ರು ಅವರಪ್ಪ ಸರ್ ಇರಿ ತಲೆ ಕೆಡಿಸ್ಕೊಂಬಿಡಿ ತಗೊಳ್ಳಿ ಅಂದ್ಬಿಟ್ಟು ನಾವು ನಮ್ಮ ಹುಡುಗರುಗಳ ಸೇರ್ಕೊಂಡು ದುಡ್ಡು ಕೊಟ್ಟು ಅವ್ರನ್ನ ಊರಿಗೆ ಕಳಿಸಿದ್ವಿ ಹುಣಸೂರವರು ಓಕೆನಾ ಅಂದ್ರೆ ನನ್ನ ಮಗು ಏನೋ ದೊಡ್ಡದಾಗ್ತಾನೆ ದೊಡ್ಡವನಾಗ್ತಾನೆ ಡ್ಯಾನ್ಸ್ ಅಲ್ಲಿ ಇಟ್ಟಾಗ್ತಾನೆ ಆ ಎಲ್ಲಾರ್ಗು ಕನ್ಸ್ ಕಟ್ಕೊಂಡು ಆಡಿಷನ್ ಬಂದಿರ್ತಾರೆ ನೀವು ಯಾರಿಗೂ ಫೋನೇ ಮಾಡಿಲ್ಲ ರೆಸ್ಪಾನ್ಸೇ ಮಾಡಿಲ್ಲ ಅಂದ್ರೆ ತಪ್ಪು ಯಾರು ಹೇಳಿ ನಿಮ್ದನೆ ಜಿ ಕನ್ನಡದವ್ರದೇ ತಪ್ಪು ಸೊ ಕೊನೆಯದಾಗಿ ಏನಂತಂದ್ರೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಆಡಿಷನ್ ಅಂತಾನೆ ಅಲ್ಲ ಸೊ ಬೇರೆ ತುಂಬಾ ಆಡಿಷನ್ಗಳು ಸಿನಿಮಾ ಸೀರಿಯಲ್ಲು ಈ ತರದ ಆಡಿಷನ್ ನಡೀತಾನೆ ಇರ್ತವೆ ಸೊ ಆಡಿಷನಲ್ಲಿ ನೀವು ಆಡಿಷನ್ ಮಾಡ್ತಾ ಇದ್ದೀರಾ ಅಂತಂದರೆ ಒಂದಷ್ಟು ಜನ ಆಡಿಷನ್ ಕೊಡೋಕ್ಕೆ ಬಂದಿದ್ದಾರೆ ಅಂತಂದರೆ ಅವ್ರಿಗೆ ರಿಸಲ್ಟ್ ಏನಾಗಿದೆ ಅಂತ ಹೇಳಿ ಒಂದು ಇನ್ಫಾರ್ಮ್ ಮಾಡಿ ತುಂಬ ಜನ ಮಾಡದೇ ಇಲ್ಲ ಇನ್ಫಾರ್ಮು ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಆಡಿಷನ್ ಮಾಡ್ತಾರೆ ಬಿಡ್ತಾರೆ ಅಷ್ಟೇ ಅದ್ರದ್ದೇನು ರಿಸಲ್ಟು ಏನು ಎತ್ತ ಅಂತ ಹೇಳೋದೇ ಇಲ್ಲ ಕೆಲವೊಬ್ಬರಂತೂ ಬಿಡಿ ಸರಿಯಾಗಿ ಆಡಿಷನ್ನು ಮಾಡಲ್ಲ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಸೊ ಈ ವಿಡಿಯೋ ಬಗ್ಗೆ ಈ ಆಡಿಷನ್ಸು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಆಡಿಷನ್ಸ್ ಬಗ್ಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಮಾತಾಡೋಣ ಬರ್ತೀನಿ